ಹೆಲ್ಲೋ ಫ್ಯೂಚರ್ ಡಾಕ್ಟರ್ಸ್ ಆ್ಯಂಡ್ ಇಂಜಿನಿಯರ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಎಲ್ಲರಿಗೂ ತುಂಬ ಕುತೂಹಲ ಇರೋದು ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆದರ್ ಇಟ್ ಈಸ್ ನೀಟ್ ಕೌನ್ಸಲಿಂಗ್ ಆರ್ ಸಿ ಇ ಟಿ ಕೌನ್ಸಲಿಂಗ್ ಇಂಜಿನಿಯರಿಂಗ್ ಆ್ಯಸ್ಪಿರೆಂಟ್ಸ್ ಆರ್ ಮೆಡಿಕಲ್ ಆ್ಯಸ್ಪಿರೆಂಟ್ಸ್ ಎಲ್ಲರಿಗೂ ಕುತೂಹಲ ಇರೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ನಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಏನು ಅಂತ ಬಟ್ ಇಲ್ಲಿರೋ ನ್ಯೂಸ್ ನೋಡಿದ್ರೆ ಏನು ಹೇಳ್ತಾ ಇದೆ ಇದು ನ್ಯೂಸ್ ಅಂದರೆ ನೀಟ್ ಯು ಜಿ ಕೌನ್ಸ್ ಕೌನ್ಸಲಿಂಗ್ ಲೈಕ್ಲಿ ಟು ಬಿಗಿನ್ ಅಟ್ ಮಂತ್ ಎಂಡ್ ಈ ತಿಂಗಳ ಕೊನೆಯಲ್ಲಿ ಸ್ಟಾರ್ಟ್ ಆಗೋ ಸೂಚನೆ ಇದೆ ಅಂತ ಹಿಂದೂ ಪೇಪರಲ್ಲಿ ಕೊಟ್ಟಿದ್ದಾರೆ ದ ಡೇಟ್ ಆಫ್ ಕೌನ್ಸಿಲಿಂಗ್ ವಿಲ್ ಬಿ ಅನೌನ್ಸ್ ಒನ್ಸ್ ದ ಎಕ್ಸಸೈಸ್ ಗೆಟ್ಸ್ ಓವರ್ ಟು ಎನ್ಶೂರ್ ಸೀಟ್ಸ್ ಆಫ್ ದ ನ್ಯೂ ಕಾಲೇಜಸ್ ಕ್ಯಾನ್ ಬಿ ಟೇಕನ್ ಅಪ್ ಇನ್ ದ ಫಸ್ಟ್ ರೌಂಡ್ ಇಟ್ ಸೆಲ್ಫ್ ಒಂದಷ್ಟು ಹೊಸ ಕಾಲೇಜುಗಳು ಬರಬೇಕು ಕರ್ನಾಟಕದಲ್ಲೂ ಎರಡು ಕಾಲೇಜು ಬರಬೇಕು ಒಂದು ಪಿ ಇ ಒಂದು ಆದಿ ಚುಂಚನಗಿರಿ ಮೆಡಿಕಲ್ ಕಾಲೇಜು ಬಟ್ ಅವ್ರಿಗಿನ್ನ ಪರ್ಮಿಷನ್ ಕೊಟ್ಟಿಲ್ಲ ಮತ್ತು ಹಾಗೆ ಒಂದಷ್ಟು ಕಾಲೇಜುಗಳು ಇನ್ಕ್ರೀಸ್ ಇನ್ ಇನ್ಟೆಕ್ ಹೋಗಿದೆ ಆ ಕಾಲೇಜುಗಳಲ್ಲಿ ಇನ್ಕ್ರೀಸ್ ಇನ್ ಇನ್ಟೆಕ್ ಸಹ ಅಫಿಷಿಯಲಿ ಇನ್ನೂ ಎನ್ ಎಮ್ ಸಿ ವೆಬ್ಸೈಟಲ್ಲಿ ಏನೂ ಹಾಕಿಲ್ಲ ಹಾಗಾಗಿ ಫಸ್ಟ್ ರೌಂಡ್ಗೆ ಆ ಹೊಸ ಕಾಲೇಜಸ್ಸು ಮತ್ತು ಇನ್ಕ್ರೀಸ್ ಇನ್ ಟೆಕ್ ಸೀಟ್ಸ್ ಎಲ್ಲ ಕನ್ಸಿಡರ್ ಮಾಡ್ಕೋತೀವಿ ಹಾಗಾಗಿ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಅಂತ ಅಫಿಷಿಯಲ್ ಸೋರ್ಸಸ್ ಹೇಳ್ತಾ ಇದೆ ಅಂತ ದ ಹಿಂದೂ ಪೇಪರಲ್ಲಿ ರಿಪೋರ್ಟ್ ಮಾಡಿದ್ದಾರೆ ದ ಕೌನ್ಸಿಲಿಂಗ್ ಫಾರ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಯು ಜಿ ಟ್ವೆಂಟಿ ಟ್ವೆಂಟಿ ಫೋರ್ ಇಸ್ ಎಕ್ಸ್ಪೆಕ್ಟೆಡ್ ಟು ಸ್ಟಾರ್ಟ್ ಬೈ ದ ಎಂಡ್ ಆಫ್ ದಿಸ್ ಮಂತ್ ಅಂದರೆ ಜುಲೈ ಕೊನೆಯಲ್ಲಿ ಆಗ ಆಗುತ್ತೆ ಅಂತ ಅಫಿಷಿಯಲ್ ಸೋರ್ಸಸ್ ಹೇಳ್ತಾ ಇದೆ ದ ಕೌನ್ಸಿಲಿಂಗ್ ಸೆಷನ್ ವಾಸ್ ಲೈಕ್ಲಿ ಟು ಬಿಗಿನ್ ಇನ್ ದ ಫಸ್ಟ್ ವೀಕ್ ಆಫ್ ದ ಜುಲೈ ಈಗ ಸ್ಟಾರ್ಟ್ ಆಗಬೇಕಾಗಿತ್ತು ಆಲ್ರೆಡಿ ಸ್ಟಾರ್ಟ್ ಆಗಬೇಕು ಅಂದ್ರೆ ಆಲ್ರೆಡಿ ನೋಟಿಫಿಕೇಷನ್ ಎಲ್ಲ ಎಮ್ ಎಮ್ ಸಿ ಸಿ ಅವರು ರಿಲೀಸ್ ಮಾಡಬೇಕಾಗಿತ್ತು ರಿಲೀಸ್ ಮಾಡಿಲ್ಲ ಯಾಕೆಂದರೆ ಎನ್ ಎಮ್ ಸಿ ವೆಬ್ಸೈಟಲ್ಲಿ ಇನ್ನೂ ಹೊಸ ಕಾಲೇಜ್ ಆಗಲಿ ಇನ್ಕ್ರೀಸ್ ಇನ್ ಇಂಟೇಕ್ ಆಗಲಿ ಏನು ಅಫಿಷಿಯಲಿ ಪಬ್ಲಿಷ್ ಆಗಿಲ್ಲ ಹವ್ಯವರ್ ದ ಕೌನ್ಸಿಲಿಂಗ್ ಅಥಾರಿಟೀಸ್ ಹ್ಯಾಡ್ ನಾಟ್ ನೋಟಿಫೈಡ್ ಎನಿ ಡೇಟ್ ಆರ್ ಶೆಡ್ಯೂಲ್ ಈ ಮಂತ್ ಎಂಡ್ ಆಗುತ್ತೆ ಮಂತ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಬಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಇನ್ನೂ ಏನು ನೋಟಿ ನೋಟಿಫಿಕೇಷನ್ನು ರಿಲೀಸ್ ಮಾಡಿಲ್ಲ

ನಾವು ಡಿಲೇ ಮಾಡ್ತಿದ್ದೀವಿ ಈ ಮಂತ್ ಎಂಡ್ ಆಗುತ್ತೆ ಅಂತ ಹೇಳ್ತಾರೆ ನೀಟ್ ಕೌನ್ಸಿಲಿಂಗ್ ಲೇಟ್ ಆಯಿತು ಅಂದರೆ ಡೆಫಿನೆಟ್ಲಿ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಸಹ ಲೇಟ್ ಆಗಿ ಆಗುತ್ತೆ ಸೊ ನೀಟ್ ಆಗುತ್ತೆ ಫಸ್ಟು ಅದಾದಮೇಲೆ ಸಿ ಇ ಟಿ ಕೌನ್ಸಿಲಿಂಗ್ ಆಗುತ್ತೆ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಆಗುತ್ತೆ ಸೊ ಯು ಕೆನ್ ಎಕ್ಸ್ಪೆಕ್ಟ್ ನೆಕ್ಸ್ಟ್ ಮಂತ್ ಇನ್ನು ಆಗಸ್ಟಲ್ಲೇ ನಿಮ್ಮದು ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಎಲ್ಲ ಆಗಸ್ಟಲ್ಲೇ ಆಗೋದು ಸೊ ಇನ್ನೂ ಟೈಮ್ ಇದೆ ಸೊ ನಿಮ್ಮ ಕೌನ್ಸಿಲಿಂಗ್ ಏನೇನು ತಯಾರಿ ಬೇಕೋ ಅದನ್ನು ಮಾಡ್ಕೊಳ್ಳಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು